ನಾನು ಪವನ್ ಕುಮಾರ್ 8ನೇ ತರಗತಿ ಶ್ರೀ ಸತ್ಯಸಾಯಿ ಲೋಕಸಭಾ ಹೈಸ್ಕೂಲ್ ಅಳಿಕೆ ಮುತ್ತಿರುವುದಿಂದು ಭೂಮಿಯ ನಂದು ದುರ್ದೈವ ಮೃತ್ಯು ಕುಣಿಯತಲಿ ಹನು ಕೇಕೆ ಹಾಕುತ್ತಲಿ ಸುತ್ತಿಬುದ್ದು ತಲೆ ನನುದಿನವ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ತಡೆ ಮಂಕುತಿಮ್ಮ ಡಿವಿಜಿಯವರ ಈಗ ಇಡೀ ಜಗತ್ತನ್ನೇ ಅಡ್ಡಡ್ಡ ಮಲಗಿದ್ದ ಇತಿಹಾಸವನ್ನೇ ಬದಲಿಸಿದ ವಿಜ್ಞಾನದ ಗರ್ವಕ್ಕೆ ಸವಾಲಾದ ಕೊರೋನಾ ಮಾರಿಗೆ ಇಳಿ ಮಾಡಿಸಿದ್ದಿದೆ ಬಹುಶಃ ಅತಿ ನಗರೀಕರಣದ ಪ್ರಭಾವ ಗೊತ್ತಿಲ್ಲ ಒಂದಂತ ಸತ್ಯ ಪ್ರಕೃತಿಯನ್ನು ಅರ್ಥೈಸುವುದರಲ್ಲಿ ಅದರೊಂದಿಗೆ ಬದುಕುವುದರಲ್ಲಿ ನಾವು ಎಡೆಟ್ಟು ಮಾಡಿದಂತೂ ನಿಜ ಈಗ ವಿದ್ಯಾರ್ಥಿಗಳಾಗಿ ಸೀಮಿತ ಹೊತ್ತಲ್ಲಿ ನಾವೇನು ಮಾಡುವುದು ಹೌದು ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ಕಲಿಕೆ ನಿರಂತರತೆ ಜೊತೆಗೆ ದೇಹಾರೋಗ್ಯದ ಕಡೆಯೂ ಗಮನ ಕೊಡಬೇಕಾಗಿದೆ ಸಿದ್ಧ ಆಹಾರ ಪದ್ಧತಿಗಳನ್ನು ಕಮ್ಮಿ ಮಾಡಿ ದೇಶೀಯ ಆಹಾರ ಪದ್ಧತಿಗಳನ್ನು ಅಳವಡಿಸಿದರೆ ಉತ್ತಮ ಎಂದೆನಿಸುತ್ತದೆ ಅರಿಶಿನ ಜೀರಿಗೆ ದಾಲ್ಚಿನ್ನಿ ಲವಂಗ ಮೆಂತೆ ಜೇನು ತುಪ್ಪ ಸಿರಿಧಾನ್ಯಗಳು ತರಕಾರಿಗಳು ನಮ್ಮ ಆಹಾರದಲ್ಲಿ ಅಗತ್ಯಕ್ಕೆ ತಕ್ಕಂತೆ ನಿರಂತರವಾಗಿ ಬಳಸಿದರೆ ಬಹುಶಃ ನಾವು ಕಳೆದುಕೊಂಡದನ್ನು ಪುನಃ ಪಡೆಯಬಹುದೇನೋ ಆದರೆ ಕೊರೋನಾ ಬಂತೆಂದು ಇದ್ದಬಿದ್ದ ಕಷಾಯ ಕುಡಿದು ಇದ್ದ ಕಾಲ ಶಸ್ತ್ರಾಭ್ಯಾಸ ಎಂಬಂತೆ ಸ್ವಯಂ ವೈದ್ಯ ಪದ್ಧತಿಯನ್ನು ಅಳವಡಿಸದೇ ಇರುವುದು ಒಳಿತು ಈ ಬಗ್ಗೆ ಸಮಾಜಕ್ಕೂ ಅರಿವು ಮೂಡಿಸುವ ಕೆಲಸ ನಮ್ಮಿಂದಾಗಬೇಕಾಗಿದೆ ಜೊತೆಗೆ ಈ ಕಾಲಘಟ್ಟದಲ್ಲಿ ಮಾನಸಿಕ ದೃಢತೆ ಅನಿವಾರ್ಯವಾದ್ದರಿಂದ ಯೋಗ ಮತ್ತು ಪ್ರಾಣಾಯಾಮ ಕನಿಷ್ಠ ಸೂರ್ಯ ನಮಸ್ಕಾರ ಆದರೆ ಕಲಿತ ನಮ್ಮ ಒಡನಾಡಿಗಳಿಗೆ ಪ್ರೋತ್ಸಾಹಿಸಿದರೆ ಅದೇ ನಮ್ಮ ಕಿಂಚಿ ಸಮಾಜ ಸೇವೆ ಆದೀತು ಸಮಕಾಲೀನ ವಿದ್ಯಮಾನದ ಭೀಕರತೆಗೆ ಕನ್ನಡದ ಭಗವದ್ಗೀತೆ ಏನು ಹೇಳ್ತದೆ ನೋಡಿ ಹಿಮಗಿರಿಯ ಕಂಡಂಗೆ ಕ್ರಿಮಿಯ ಹಿರಿಮೆಯದೇನು ಕ್ರಿಮಿಗೆ ಹಸಿ ಉಂಟಿ ನಿಂತು ಬೆದಕಾಟಮುಂಟು ಅಮಿತ ಸಂತತಿಯುಂಟು ಹಿಮಗಿರಿಯ ಸಮ ಯುಗದ ಕ್ರಿಮಿ ಪಂಕ್ತಿ ಕಿರಿದಹುದೇ ಮಂಕುತಿಮ್ಮ ಇದನ್ನರಿತಗ ಮಾತ್ರ ಶಂಕ ಜಾಗಟೆ ದೀಪಗಳೆಂಬ ಆಚರಣೆ ಸಂಕೇತಗಳು ಅರ್ಥಗರ್ಭಿತವಾದವು.